Hello, welcome back to my channel. Bani with in vlog start manana. Come, let's go. Hi my YouTube family, ellaru hegidira? I hope ellaru chenagidira anta ankotini. So naavu kuda super and ivaga naavu oralli idivi andre Sindhnoor alli idivi nanna sister uru idu. Ganesh habba admele ಇಲ್ಲಿಂದ ಡೈರೆಕ್ಟಾಗಿ ಈ ಊರಿಗೆ ಬಂದ್ವಿ ತಂಗಿ ಹತ್ರ. ಆ್ಯಂಡ್ ಅಲ್ಲಿ ನಾನು ನಮ್ಮ ಓಲ್ಡ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಅಂದರೆ ಇವಳದು ಬರ್ಡೇ ಶೂಟ್ ಟೈಮಲ್ಲಿ ಶೂಟ್ ಮಾಡಿದ್ದು, ಫಸ್ಟ್ ಬರ್ಡೇ ಶೂಟಲ್ಲಿ. ಸೊ ಅದನ್ನೆಲ್ಲ ಶೂಟ್ ಮಾಡಿದ್ವಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ ಆ್ಯಂಡ್ ಶೂಟಿಂಗ್ ಚೆನ್ನಾಗಿ ಮಾಡಿದ್ವಿ. ಸೊ ಮತ್ತೆ ನೆನಪಾಗ್ತಾಯಿತ್ತು. ಹಾಗೆ ಅಲ್ಲಿ ತುಂಬ ಫ್ರೀ ಆಗಿರೋದ್ರಿಂದ ಸೊ ಹಳೆಯದೆಲ್ಲ ವಿಡಿಯೋಸು ಅಥವಾ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ ಆ್ಯಂಡ್ ತುಂಬಾ ಫ್ರೀ ಆಗಿತ್ತೆ. ಸೊ ಅದಾದಮೇಲೆ ಒಂದೆರಡು ದಿನ ಆದಮೇಲೆ ನಮ್ಮ ಅತ್ತೆ ಕೂಡ ಬಂದಿದ್ದರು. ಹಾಗೆ ಫೇಮಸ್ ಬಜ್ಜಿ ನಮ್ಮ ಅತ್ತೆ ಮಾಡೋದು ಅಂದರೆ ತುಂಬ ಇಷ್ಟ ನನಗೂ. ಸೊ ಬದನೆಕಾಯಿ ಬಜ್ಜಿ ಮಾಡಿದರು, ತುಂಬ ನನಗಂತೂ ತುಂಬ ಇಷ್ಟ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಬ್ರೋ ಇಲ್ಲ ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದಾರೆ ಗೋವಾಗೆ. ಸೊ ಇವಳು ಕೂಡ ಆಟ ಮಾಡ್ತಾಯಿದ್ದೆ, ನಾನು ಬರ್ತೀನಂತ ಒನ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಅಳ್ತಾಯಿದ್ಲು, ತುಂಬ ಹೊತ್ತು ಅಳ್ತಾಯಿದ್ಲು. ತುಂಬ ಅವಳನ್ನ ಒಂದು ಟೂ ಅವರ್ಸ್ ಸಮಾಧಾನ ಮಾಡಿ ಅದಾದಮೇಲೆ ಮೇಲೆ ಕರ್ಕೊಂಡು ಬಂದಳು ನನ್ನ ತಂಗಿ. ಸೊ ಅದಾದ ನೆಕ್ಸ್ಟ್ ಡೇ ಹಸ್ಬೆಂಡ್ ಬಂದಿದ್ದರು, ನೋಡಿ ಕೆಳಗಡೆ ಹೇಗೆ ಕೂತ್ಕೊಂಡಿದ್ದಾಳೆ ಅಲ್ಲಿ ಅಂತ ಹೇಳಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅಂದರೆ ಇವ್ರು ಬರೋದಕ್ಕೆ ಯಾರಾದರೂ ಬಂದರೆ ಅಷ್ಟೇ ಅಡ್ಕೊಂಡು ಕೂತ್ಕೋತಾಳೆ. ಸೊ ಅವ್ಳಿಗೆ ತುಂಬಾ ಇಷ್ಟ ಅದು. ನಾನು ಮತ್ತು ನನ್ನ ಸಿಸ್ಟರ್ ದಿನ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ತೋರಿಸ್ತಾ ಇದ್ಲು ಅವರಪ್ಪನ ಮುಂದೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಹಾಗೆ ಜಸ್ಟ್ ಒಂದೇ ಒಂದು ಸತಿ ನೋಡ್ಕೊಂಡಿದ್ದಾಳೆ ಎಲ್ಲ. ಆಲ್ಮೋಸ್ಟ್ ನಾವು ಯಾವ ಎಕ್ಸಸೈಸ್ ಮಾಡ್ತೀವಲ್ಲ ಸೊ ಅದನ್ನೆಲ್ಲನೂ ಮಾಡ್ತಾ ಇದ್ದಾಳೆ. ಅದಾದಮೇಲೆ ಸಾಯಂಕಾಲ ಆದ ತಕ್ಷಣ ಟೀ ಎಲ್ಲ ಕುಡಿದು ಇವರು ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗೆ ನಾವು ಸ್ವಲ್ಪ ದಿನ ಅಲ್ಲಿ ನೋಡೋಕ್ಕೆ ಏನು ಪ್ಲೇಸಸ್ ಇಲ್ಲ, ಬಟ್ ಸ್ನ್ಯಾಕ್ಸ್ ತಿನ್ನೋದಕ್ಕೆಲ್ಲ ಹೊರಗಡೆ ಹೋಗ್ತಾ ಇದ್ವಿ. ನಾವು ಮನೆಯಲ್ಲೇ ಎಲ್ಲ ಜಾಸ್ತಿ ಮಾಡ್ತಾಯಿದ್ಲು. ಸೊ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದು ಒನ್ ಡೇ ಈವ್ನಿಂಗ್ ಹೋಗಿದ್ವಿ ಡಿನ್ನರ್ ಅಂತ ಔಟ್ಸೈಡೆ. ಸೊ ಅದಾದಮೇಲೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಡ್ರೈವ್ ಮಾಡ್ತೀನಿ ಅಂತ ಸುಮ್ಮನೆ ಇದು ಮಾಡ್ತಾಳೆ, ಜಸ್ಟ್ ಹಿಡ್ಕೊಂಡಿರ್ತಾರೆ ಅಷ್ಟೇ, ಹಿಂದೆ ಕೂತ್ಕೊಂಡಿರ್ತಾರೆ. ಸೊ ಬ್ಯಾಡ್ ಕಮೆಂಟ್ ಮಾಡಿಬಿಡಿ. ಸೊ ಅದಾದಮೇಲೆ ಮತ್ತೆ ಅಗೇನ್ ದಿನ ಎಕ್ಸಸೈಸ್ ಮಾಡೋದು ಇದೇ ಮಾಡ್ತಾಯಿದ್ಲು. ಸೊ ಗಣೇಶ ಹಬ್ಬ ಆದಮೇಲೆ ಈ ಕಡೆಯೇ ಬಂದಿದ್ವಿ, ಹಾಗಾಗಿ ಒಂದು 10 ಡೇಸ್ ನಾವು ನಮ್ಮ ತಂಗಿ ಹತ್ರನೇ ಇದ್ವಿ. ಆ್ಯಂಡ್ ತುಂಬ ಲೇಟಾಗಿ ಮಲ್ಕೋತಾ ಇದ್ವಿ, ಅಂದರೆ 3 ಗಂಟೆ ಈ ರೀತಿಯೆಲ್ಲ. ಒಂದು ಸತಿ ಅಂತೂ ಮಾತಾಡ್ತಾ ಮಾತಾಡ್ತಾ 6 ಗಂಟೆಯವರೆಗೂ ಹಾಗೆ ಮಲ್ಕೊಂಡಿದ್ವಿ. ಹಾಗೆ ಲೇಟಾಗಿ 11 ಗಂಟೆವರೆಗೂ ಹೇಳ್ತಾ ಇದ್ವಿ. ನನ್ನ ತಂಗಿ ಮಾತ್ರ ಬೇಗ ಹೇಳ್ತಾ ಇತ್ತು. ಸೊ ನಾನು ಮತ್ತು ಇನ್ನೊಬ್ಬಳು ಸಿಸ್ಟರು ಲೇಟಾಗಿ ಮಲ್ಕೊಳ್ತಾ ಇದ್ವಿ. ಅಂದರೆ ಒಂದಿನ ಅಂತೂ 6 ಗಂಟೆವರೆಗೂ ಹಾಗೆ ಮಾತಾಡ್ತಾ ಇದ್ವಿ, ಬೆಳಗ್ಗೆ ನೋಡಿ ಮತ್ತೆ ಮಲ್ಕೊಂಡ್ವಿ. ಸೊ ಅದಾದಮೇಲೆ ಒಂದಿನ ಏನು ಮ್ಯಾಗಿ ಚೀಸ್ ಮ್ಯಾಗಿ ಅಂತ ಕೂಡ ಮಾಡಿದ್ರು, ಟೇಸ್ಟ್ ಆಗಿತ್ತು. ಹಾಗೆ ದಿನ ಅವ್ರ ಸೈಡ್ ಕೂಡ ಹೋಗ್ತಾ ಇದ್ವಿ, ಚೆನ್ನಾಗಿತ್ತು ನಮ್ಮದು. ಅಂದರೆ ನಾನಿದೆ ಫಸ್ಟ್ ಟೈಮು ಅಲ್ಲಿ ಹೋಗಿದ್ದು. ಆ್ಯಂಡ್ ಸೊ ಎಕ್ಸಸೈಸ್ ಮಾಡ್ತಾ ಇದ್ವಲ್ಲ, ಹಾಗೆ ವೆಯ್ಟ್ ಗೇನ್ ಆಗಿದ್ದೇನೆ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಸೊ ನೆಕ್ಸ್ಟ್ ಡೇ ಒಂದು ಅದೆಲ್ಲ ಆದಮೇಲೆ ಒಂದು 10 ಡೇಸ್ ಆದಮೇಲೆ ನಾವು ಇವಾಗ ವಾಪಸ್ಸು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ 3 ಜನ ಸೇರಿನೇ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ದಿನ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮತ್ತು ನನ್ನ ನೇಟಿವ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ದಾರಿಯಲ್ಲಿ ಟ್ರೆಂಡ್ಸ್ಗೆ ಬಂದಿದ್ದೀವಿ, ಅಂದರೆ ಇವಳಿಗೆ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿ, ಚೆನ್ನಾಗಿದ್ರೆ ತೊಗೊಳೋಣ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೀವಿ. ಸೊ ಅಗೇನ್ ನೋಡಿದ ತಕ್ಷಣ ಒಂದು ಸೆಲೆಕ್ಟ್ ಮಾಡ್ಕೊತಾಳೆ, ಟ್ರಯಲ್ ರೂಮ್ಗೆ ಹೋಗ್ತಾಳೆ. ಸೊ ಇವಳಿಗೆ ಕೂಡ ಅಷ್ಟೇ, ಇವಳಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ಳು, ಟ್ರೆಂಡ್ಸಲ್ಲಿ ತೊಗೊಂಡ್ವಿ. ಸೊ ಈ ಡ್ರೆಸ್ ಚೂಸ್ ಮಾಡ್ಕೊಂಡ್ಳು. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಹಸಿವೆ ಆಗಿತ್ತು, ಯಾಕಂದರೆ ಮಧ್ಯಾಹ್ನ ನಾನು ಕರೆಕ್ಟಾಗಿ ತಿಂದಿರಲಿಲ್ಲ, ಹಾಗಾಗಿ ನೇತ್ರ ಹೋಗಿ ಖಾರ ಬಣ್ಣೆಲ್ಲ ತೊಗೊಂಡು ಬಂದ್ಳು. ಸೊ ಇದೇ ಫಸ್ಟ್ ಟೈಮ್ ನಾನು ಖಾರ ಬಂದು ತಿಂತಾ ಇರೋದು, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬಿಸಿ ಬಿಸಿ ಆಗಿಡ ಇತ್ತು, ನನಗೆ ಇಷ್ಟ ಆಯಿತು. ಅದಾದಮೇಲೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ನಮ್ಮೂರಿಂದ ಈ ಊರಿಂದ ಒಂದು 2-2.5 ಅಥವಾ 3 ಅವರ್ಸ್ ಲಾಸ್ಟ್ ಅಂದರೆ 3 ಅವರ್ಸ್ ಜರ್ನಿ ಆಗುತ್ತೆ. ಸಾಯಂಕಾಲ ಬಿಟ್ಟಿದ್ವಿ ಆ್ಯಂಡ್ ಅಲ್ಲಿ 10 ಗಂಟೆವರೆಗೂ ರೀಚ್ ಆಗ್ತೀವಿ ಅನ್ಕೋತೀನಿ. ಆ್ಯಂಡ್ ಸೊ ನೋಡಿ ಊರಿಗೆ ಬಂದೇ ಬಿಟ್ವಿ. ಆ್ಯಂಡ್ ಇಲ್ಲಿ ಒಂದು ಹೊಸದಾಗಿ ಒಂದು ಹೋಟೆಲ್
ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಡಿನ್ನರ್ಗಂತ ಬಂದ್ವಿ, ಡಿನ್ನರೆಲ್ಲ ಮುಗಿಸಿ ಇವಾಗ ವಾಪಸ್ಸು ನಮ್ಮ ಮನೆಗೆ ಹೋಗ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.